ಇರುವಂತದ್ದು ನಿಮಗೆ ಸಬ್ಜೆಕ್ಟ್ ಅಲ್ಲ ಮುಖ್ಯ, ನೀನೇ ಒಂದು ಸಬ್ಜೆಕ್ಟ್ ಆಗಿ ಮಾತ್ರ. ನಿಮ್ ಲೈಫ್ ಸಬ್ಜೆಕ್ಟ್ ಆಗಿದೆ ಮತ್ತೊಬ್ಬರಿಗೆ, ನಿನ್ ಕುಟುಂಬಕ್ಕೆ ನಿಮ್ಮ ಲೈಫ್ ಸಬ್ಜೆಕ್ಟ್ ಆಗಿದೆಯಾ? ಸಬ್ಜೆಕ್ಟ್ ಆಗಿ ಮಾಡ್ಕೊಡ್ಬೇಕು. ನಿನ್ಗೆ ಏನ್ ಸಬ್ಜೆಕ್ಟ್ ಮಾತನಾಡ್ತಾ ಇದೀನಿ ಅನ್ನೋದು ಮುಖ್ಯ ಅಲ್ಲ, ಯಾವ ಪ್ರಸಂಗವನ್ನು ಮಾಡ್ತಾ ಇದೀನಿ ಮುಖ್ಯ ಅಲ್ಲ, ಎಷ್ಟು ಸಬ್ಜೆಕ್ಟ್ ಕೊಟ್ಟೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪಾಯಿಂಟ್ಸ್ ಇಟ್ಟು ಕೊಟ್ಟು ನಾ ಪ್ರಸಂಗ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. ನಿನ್ನನ್ನ ಒಂದು ಸಬ್ಜೆಕ್ಟ್ ಆಗಿ ಮಾರ್ಪಡಿಸಿದ್ರ ದೇವರ ವಾಕ್ಯ, ನಿನ್ ಮತ್ತೊಬ್ಬರಿಗೆ ಒಂದು ಸಬ್ಜೆಕ್ಟ್ ಆಗ್ಬೇಕು. ಅಲ್ಲೂಯ್ಯ, ನಿನ್ನ ಗ್ರಾಮದವರಿಗೆ ನೀನ ಒಂದು ಸಬ್ಜೆಕ್ಟ್ ಆಗ್ಬೇಕು. ಕ್ರಿಸ್ತಿಯ ಜೀವಿತ ಅನ್ನುವಂಥದ್ದು ಏನೋ ಒಂದು ಸಾಮಾನ್ಯವಾದ ಜೀವಿತ ಅಲ್ಲ, ನೀನು ನಿನ್ನ ಕುಟುಂಬದವರಿಗೆ ನೀನೇ ಒಂದು ಸಬ್ಜೆಕ್ಟ್ ಆಗಿ ಮಾರ್ಪಡ್ಬೇಕು. ನೀನು ಓದ್ಬೇಕು, ಜನ ನೀನು ಓದ್ತಾ ಇದ್ದಾರಲ್ಲ, ಜನ ನಿನ್ನನ್ನು ಓದ್ತಾರೆ, ಬಿ ವೆರಿ ಕೇರ್ಫುಲ್. ಜನರು ನಮ್ಮನ್ನ ಓದ್ತಾರೆ, ಅದಕ್ಕೆ ಹೇಳಿದೆ ನಾನು ಏನ್ ಸಬ್ಜೆಕ್ಟ್ ಮಾಡಿದೆ ಅಲ್ಲ, ನೀನೇ ಒಂದು ಸಬ್ಜೆಕ್ಟ್ ಆಗ್ಬೇಕು, ನೀನ್ ಜನ ಓದ್ಬೇಕು. ನಿನ್ ಸಂಬಂಧಿಕರು ನಿನ್ ಓದ್ತಾರೆ ಗೊತ್ತಾಮ, ನಿನ್ನ ಊರಿನ ಅಕ್ಕಪಕ್ಕದವರು ನಿನ್ನ ಓದ್ತಾರೆ ಗೊತ್ತಾಮ, ನೀನ್ ಯಾರು